ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ಇನ್ನೊಮ್ಮೆ ನಮಸ್ಕಾರಗಳು ರಾಜನ್ ನಾಗೇಂದ್ರ ಅವರ ಜೀವನಯಾನದಲ್ಲಿ ಇನ್ನೊಂದು ಸಂಚಿಕೆಗೆ ನಾನು ನಿಮ್ಮನ್ನು ಕರ್ಕೊಂಡು ಬರ್ತಾಯಿದ್ದೀನಿ ನಾವು ಕಳೆದ ಕೆಲವು ಸಂಚಿಕೆಗಳ ಹಿಂದೆ ಕುಳ್ಳ ಏಜೆಂಟ್ ಝೀರೋ ಝೀರೋ ಮುಗಿಸಿ ಮಂತ್ರಾಲಯದ ಸಮೀಪ ಬಂದಾಗ ರಾಯರ ದರ್ಶನ ರಾಜನ್ ನಾಗೇಂದ್ರ ಅವ್ರಿಗೆ ಆಗಿತ್ತು ಅಂತ ಹೇಳಿದ್ದೆ ಅದರ ಕುರಿತು ಅನೇಕ ಕೇಳುಗರು ತಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗಮನಿಸಿದಾಗ ಅದು ನಿಜ ಕೂಡ ಕೊಳ್ಳ ಏಜೆಂಟ್ ಝೀರೋ ಜೀರೋ ಇರಲಿಕ್ಕಿಲ್ಲ ಮುಂಬೈನಿಂದ ಬರುವಾಗ ಬೇರೆ ಯಾವುದೋ ಸಿನಿಮಾ ಇರ್ಬೋದು ಈ ಘಟನೆನ ರಾಜನ್ ನಾಗೇಂದ್ರ ಅವರು ಹೇಳಿದ್ರಿಂದ ನಾನು ಆ ಇಸ್ವಿಯನ್ನು ಅಷ್ಟು ಗಮನಿಸೋಕೆ ಹೋಗಿರಲಿಲ್ಲ ಆದರೆ ನೀವು ಗಮನಿಸಿರೋದು ಸರಿಯಾಗಿದೆ ಯಾವ ಸಿನಿಮಾ ಅದು ಅಂತ ಕೇಳೋದಕ್ಕೆ ಈಗ ರಾಜನ್ನೂ ಇಲ್ಲ ನಾಗೇಂದ್ರನೂ ಇಲ್ಲ ಅದರಿಂದ ಅದು ಒಂದು ಆಗೆಲ್ಲ ಬಾಂಬೆನಾಗೆ ಇವರು ರೆಕಾರ್ಡಿಂಗಿಗೆ ಹೋಗ್ತಾ ಇದ್ದಿದ್ದು ಮಿಕ್ಸಿಂಗಿಗೆ ಇದ್ದಿದ್ದು ಬಹುಶಃ ತುಂಬ ಅಪರೂಪ ಏನೂ ಇಲ್ಲ ಯಾಕೆ ಅಂತಂದರೆ ರಾಜನ್ ನಾಗೇಂದ್ರ ಕನ್ನಡದ ಹಾಗೆ ತೆಲುಗಿನಲ್ಲಿ ತಮಿಳಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಆ ಚಿತ್ರಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ಸಿನಿಮಾಕ್ಕೆ ಅವ್ರು ಹೋಗಿದ್ದಿರ್ಬೋದು ಹೀಗಾಗಿ ಈ ಘಟನೆಯ ಕಾರಣವಾದ ಚಿತ್ರ ಯಾವುದು ಅನ್ನುವುದು ಗೊತ್ತಿಲ್ಲ ಬಟ್ ಒಂದು ಚಿತ್ರ ಮುಗಿಸ್ಕೊಂಡು ಬರುವಾಗ ಈ ಘಟನೆ ನಡೀತು ಅನ್ನೋದನ್ನು ನಾವು ಇಟ್ಕೊಳ್ಬೋದು ಇಲ್ಲಿ ಇನ್ನು ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ ಬಗ್ಗೆ ನಮ್ಮ ಮಾತನ್ನು ಮುಂದುವರಿಸ್ತಾ ರಾಜ ನಗೇಂದ್ರ ಹಾಡೋ ಸುಸ್ವರ ಸಂಗೀತ ಅಂತ ಒಂದು ಪುಸ್ತಕ ಬರ್ತಿದ್ದಾರೆ ಇದರ ವಿಶೇಷ ಏನು ಅಂತಂದರೆ ನಾವು ಶಾಸ್ತ್ರೀಯ ಸಂಗೀತದಲ್ಲಿ ಹೇಳ್ತೀವಿ ಆರೋಹಣ ಅಂತ ಹೇಳ್ತೀವಿ ಆರೋಹಣ ಅಂತ ಹೇಳ್ತೀವಿ ಏಳು ಸ್ವರಗಳು ಆರೋಹಣದಲ್ಲಿ ಹೋಗುತ್ತೆ ಏಳು ಸ್ವರಗಳು ಕೆಳಗಡೆ ಬರುತ್ತೆ ಇದು ಒಂದು ಸಾಮಾನ್ಯ ಇದು ಸಂಪೂರ್ಣ ರಾಗಗಳಿಗೆ ಆಮೇಲೆ ನಿಮಗೆ ಬೇರೆ ಮಾದರಿಯ ರಾಗಗಳು ಇರುತ್ತೆ ಅದು ಔಡವ ಅಂತ ಹೇಳ್ತಾರೆ ಶಾಡವ ಅಂತ ಹೇಳ್ತಾರೆ ಶಾಡವ ಅಂತಂದರೆ ಆರು ಸ್ವರಗಳು ಮೇಲಕ್ಕೆ ಹೋಗುತ್ತೆ ಆರು ಸ್ವರಗಳು ಕೆಳಗಡೆ ಬರುತ್ತೆ ಔಡವ ಅಂತಂದರೆ ಐದು ಸ್ವರಗಳು ಮೇಲಕ್ಕೆ ಹೋಗುತ್ತೆ ಐದು ಸ್ವರಗಳೇ ಕೆಳಗಡೆ ಬರುತ್ತೆ ಇದರಲ್ಲಿ ಮತ್ತೆ ಕಾಂಬಿನೇಷನ್ ಇರುತ್ತೆ ಔಡವ ಶಾಡವ ಔಡವ 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 ಸಂಪೂರ್ಣ ಈಗ ಅಭೇರಿ ರಾಗ ತಗೊಂಡ್ರೆ ಅದು ಹೋಗ್ತಾ ಮಾತ್ರ ಐದು ವಾಪಸ್ ಬರ್ತಾ ಏಳು ಪೂರ್ತಿ ಇದೆ ಈ ರೀತಿಯಲ್ಲಿ ಬೇರೆ ಬೇರೆಯ ಲೆಕ್ಕಾಚಾರಗಳು ಶಾಸ್ತ್ರೀಯ ಸಂಗೀತದಲ್ಲಿ ಇರುತ್ತೆ ಆಮೇಲೆ ನಿಮಗೆ ಇನ್ನೊಂದು ವಿಷಯ ಗೊತ್ತಿದೆ ಕರ್ನಾಟಕ ಸಂಗೀತದಲ್ಲಿ ತಾಳಕ್ಕೆ ಬಹಳ ಮುಖ್ಯ ಹಿಂದೂಸ್ತಾನಿ ಸಂಗೀತದಲ್ಲಿ ಶ್ರುತಿ ಬಹಳ ಮುಖ್ಯ ಹೀಗಾಗಿ ನಾವು ಕರ್ನಾಟಕಿಯಲ್ಲಿ ಹಿಂದೋಳ ಅಂತ ಒಂದು ರಾಗ ಕರಿತೀವಿ ಅದೇ ರಾಗವನ್ನು ಹಿಂದೂಸ್ತಾನಿಯಲ್ಲಿ ಮಾಲ್ಕೌನ್ಸ್ ಅಂತ ಕರೀತಾರೆ ಆದರೆ ಹಿಂದೋಳದ ಸ್ವರೂಪಕ್ಕೂ ಮಾಲ್ಕೌನ್ಸ್ನ ಸ್ವರೂಪಕ್ಕೂ ತುಂಬ ವ್ಯತ್ಯಾಸ ಇದೆ ಹಿಂದೋಳ ರಿಷಿಭ ಪಂಚಮ ಎರಡು ಇಲ್ಲ ಇದರೊಳಗೆ ಇದು ಔಡವ್ ಔಡವ ರಾಗ ಐದು ಹೋಗುತ್ತೆ ಐದು ಬರುತ್ತೆ ಆದರೆ ಮಾಲ್ ಕೌನ್ಸ್ನಲ್ಲಿ ನೀವು ಸಾಕಷ್ಟು ರಾಗಗಳನ್ನು ಸ್ವರಗಳನ್ನು ಒಟ್ಟಿಗೆ ಸೇರಿಸೋಕೆ ಸಾಧ್ಯ ಇದು ಈ ಥರದ ಚರ್ಚೆಯನ್ನು ನಾವು ಬಹಳ ಮುಂದುವರ್ಸೋದು ಮುಂದುವರಿಸ್ಕೊಂಡು ಹೋಗ್ಬೋದು ಇದು ಇದಕ್ಕೆ ರಾಜ ನಗೇಂದ್ರ ಏನು ಮಾಡಿದ್ದಾರೆ ಅನ್ನೋದು ನಾನು ಇಲ್ಲಿ ಹೇಳಬೇಕಾದ ಸಂಗತಿ ಶಾಸ್ತ್ರೀಯ ಸಂಗೀತ ಹೇಳೋರಿಗೆ ಆರೋಹಣ ಆರೋಹಣದ ಲೆಕ್ಕಾಚಾರ ಅಷ್ಟೇ ಸಾಕು ಆದರೆ ಚಿತ್ರಗೀತೆ ಹಾಡುವವರಿಗೆ ಭಾವಗೀತೆ ಹಾಡುವವರಿಗೆ ಜನಪದ ಗೀತೆ ಹಾಡುವವರಿಗೆ ಇನ್ನೂ ಕೆಲವು ಮುಖ್ಯ ಅಂಶಗಳು ಬೇಕು ಒಂದು ಸ್ಕೇಲ್ ಇನ್ನೊಂದು ಆ್ಯಕ್ಟಿವ್ ಯಾವ ಸ್ಕೇಲ್ನಲ್ಲಿ ಹಾಡ್ತೀರ ನೀವು ಇದು ಚಿತ್ರಗೀತೆಗಳಿಗೆ ಇದು ನೀವು ಕಪ್ಪು ಬಿಳಿನಲ್ಲಿ ಹಾಡ್ತಿರೋ ಕಪ್ಪು ಮೂರರಲ್ಲಿ ಹಾಡ್ತಿರೋ ಬಿಳಿ ನಾಲ್ಕರಲ್ಲಿ ಹಾಡ್ತಿರೋ ಈ ಶ್ರುತಿಯ ಸ್ಕೇಲ್ ಅನ್ನೋದು ಬಹಳ ಮುಖ್ಯ ಯಾವ ಸ್ಕೇಲ್ನ ಮೇಲೆ ಅವ್ರು ಹಾಡೋಕ್ಕಾಗಲ್ಲ ಯಾವ ಸ್ಕೇಲ್ನೇ ಕೆಳಗೆ ಹಾಡೋಕ್ಕಾಗಲ್ಲ ಈಗ ಸಿ ಅಶ್ವ ಸ್ಕೇಲ್ನಲ್ಲಿ ಸಾಮಾನ್ಯವಾಗಿ ಸಿಂಗರ್ಸ್ ಯಾರೂ ಹಾಡೋಕ್ಕಾಗದೇ ಇಲ್ಲ ಅಥವಾ ತುಂಬ ತಾರಕಕ್ಕೆ ಕೆಲವರು ಮಾತ್ರ ಹೋಗಕ್ಕೆ ಸಾಧ್ಯ ಕೆಲವರಿಗೆ ಮಂದಿರದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಮಂದಿರಕ್ಕೆ ಬರ್ತಾರೆ ಅವ್ರ ಅಲ್ಲಿ ನಿಲ್ಸೋಕ್ಕಾಗಲ್ಲ ಇದು ಸ್ಕೇಲ್ ಇನ್ನೊಂದು ಆ್ಯಕ್ಟಿವ್ ಎಷ್ಟು ಹೊತ್ತು ನೀವು ಇಟ್ಕೊಳ್ತೀರಾ ಒಂದು ಸ್ವರನ ಎಷ್ಟು ವಿಸ್ತಾರ ಮಾಡ್ತೀರಾ ನೀವು ಇದು ಆ್ಯಕ್ಟಿವ್ ಇದು ಇನ್ನೊಂದು ಪಿಚ್ ಯಾವ ಪಿಚ್ಚಲ್ಲಿ ಹಾಡ್ತೀರಾ ನೀವು ಯಾವ ರಿದಮ್ಗೆ ಹಾಡ್ತೀರಾ ಯಾವ ಟೆಂಪೋಗೆ ಹಾಡ್ತೀರಾ ಇದಿಷ್ಟು ಬಹಳ ಮುಖ್ಯ ಟೆಂಪೋ ಅಂದರೆ ಒಂದು ಘಟ್ಟ ಈ ಘಟ್ಟಗಳನ್ನು ನೀವು ಹೆಂಗೆ ಜೋಡಿಸ್ಕೊಳ್ತೀರಾ ರಾಜ ನಗೇಂದ್ರ ಇಡೀ ನಮ್ಮ ಸಂಪೂರ್ಣ ಸಂಗೀತ ಪದ್ಧತಿಯನ್ನು ಈ ಎಲ್ಲ ಆಧಾರಗಳ ಮೇಲೆ ಬರೀ ಆರೋಹಣ ಅವರೋಹಣ ಮಾತ್ರ ಅಲ್ಲ ಸಂಗೀತದಲ್ಲಿ ಇದೆಲ್ಲವನ್ನೂ ಇದೆ ಎನ್ನುವುದನ್ನು ಹಾಡುವ ಸುಸ್ವರ ಸಂಗೀತದಲ್ಲಿ ಕೃತಿಯಲ್ಲಿ ಬರೆದಿದ್ದಾರೆ ಇದು ಬಹುಶಃ ನಮಗೆ ಸಂಗೀತ ಅಭ್ಯಾಸ ಮಾಡುವವರಿಗೆ ಒಂದು ಆಚಾರ್ಯ ಕೃತಿ ಥರ ಇದು ಬಹಳ ಸಂಗೀತವನ್ನು ಯಾರು ಕಲಿಬೇಕೋ ಅಥವಾ ಶಾಸ್ತ್ರೀಯ ಸಂಗೀತವನ್ನುಟ್ಟು ಬೇರೆ ಬೇರೆ ಮಾದರಿ ಸಂಗೀತಗಳನ್ನು ಹಾಡುವವರಿಗೆ ಇದು ಖಂಡಿತ ಬಹಳ ಮುಖ್ಯವಾದ ಪುಸ್ತಕ ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಪುಸ್ತಕದ ಬಗ್ಗೆ ಒಂದು ಸಲ ಮಾತಾಡ್ತಾ ಹೇಳಿದರು ರಾಜೇಂದ್ರ ಅವ್ರಿಗೆ ಒಂದಲ್ಲಿ ಹತ್ತು ಡಾಕ್ಟ್ರೇಟ್ ಕೊಡಬೇಕು ಈ ಪುಸ್ತಕ ಬರೆದಿದ್ದಕ್ಕೆ ಅಂತ ನಮಗೆ ಗೊತ್ತಿದೆ ರಾಜನವ್ರಿಗೆ ಯಾವ ವಿಶ್ವವಿದ್ಯಾಲಯ ಕೂಡ ಗೌರವ ಡಾಕ್ಟ್ರೇಟ್ ಕೊಟ್ಟಿಲ್ಲ ಆದರೆ ಅವ್ರು ಮಾಡಿರುವ ಕೆಲಸ ಭಾಳಷ್ಟು ದೊಡ್ಡದು ಅಂದರೆ ನೀವು ಅವರ ಸೇವೆಗೆ ಎಷ್ಟು ಕೊಡ್ತೀರೋ ಅವರ ಸಂಶೋಧನೆ ಕೂಡ ಅಷ್ಟೇ ದೊಡ್ಡ ಗೌರವ ಇದೆ ಆಮೇಲೆ ಮೂರು ವಿಷಯಗಳ ಬಗ್ಗೆ ರಾಜನಿಗೆ ಬಹಳ ನಂಬಿಕೆ ಇತ್ತು ಯಾರೇ ನನ್ನ ಯಾರೇ ನಿರ್ಮಾಪಕರು ಎಷ್ಟೇ ದುಡ್ಡು ಕೊಡಲಿ ಗುಣಮಟ್ಟ ಯಾವತ್ತೂ ಅವರು ಗುಣಮಟ್ಟದಲ್ಲಿ ರಾಜಿ ಮಾಡ್ಕೊತಿರಲಿಲ್ಲ ಒಳ್ಳೆ ಹಾಡು ಅಂತಂದರೆ ಅವ್ರು ಯಾವಾಗಲೂ ಹೇಳೋರು ಒಂದು ಸಿನಿಮಾದಲ್ಲಿ ಆರು ಹಾಡಿದೆ ಅಂತಂದರೆ ಆರು ಫೇಮಸ್ ಆಗಬೇಕು ಅಂತ ಬರಿತೀವಿ ನಾವು ಮತ್ತು ಆರಲ್ಲಿ ಒಂದರ ಥರ ಇನ್ನೊಂದು ಇರಬಾರ್ದು ಎಲ್ಲವೂ ಬೇರೆ ಬೇರೆ ಥರ ಇರಬೇಕು ಇದು ಮಾಡ್ತಾಯಿದ್ರು ನಾನು ಇತ್ತೀಚೆಗೆ ಒಂದು ಸಲ ಅನಂತ್ನಾಗ್ ಅವ್ರ ಹತ್ರ ಮಾತಾಡುವಾಗ ಅನಂತ್ನಾಗ್ ಹೇಳ ನಿಮ್ಗೆ ಗೊತ್ತಿದೆ ನಾನು ಕಳೆದ ಸಂಚಿಕೆಯಲ್ಲೂ ಮಾತಾಡಿದ್ದೀನಿ ರಾಜನ್ ನಾಗೇಂದ್ರ ಅವ್ರ ಜೊತೆಗೆ ಭಾಳ ಪಾಪ್ಯುಲರ್ ಅದರಲ್ಲಿ ಅನಂತ್ನಾಗ್ ಭಾಳ ಮುಖ್ಯ ಅನಂತ್ನಾಗು ಹೇಳ್ತಾಯಿದ್ರು ನನಗೆ ರಾಜನ್ ನಾಗೇಂದ್ರ ಜೋಡಿ ಯಾಕೆ ಬಹಳ ಚೆನ್ನಾಗಿ ಸೆಟ್ ಇತ್ತು ಅಂತಂದರೆ ಅವರಿಗೆ ಜನಸಾಮಾನ್ಯರಿಗೆ ಏನು ಬೇಕು ಅನ್ನೋದು ಗೊತ್ತಿತ್ತು ಅದನ್ನು ಭಾಳ ನವಿರಾಗಿ ಅವ್ರು ಹಿಡಿದು ಕೊಡೋರು ಒಂದು ಸಲ ತುಂಬ ರೇಖಿಸೋದಕ್ಕೆ ಅವ್ರಿಗೆ ಹೇಳಿದೆ ಏನು ನೀವು ರಾಜ್ಕುಮಾರಿಗೆ ಮಾತ್ರ ಒಳ್ಳೆ ಹಾಡುಗಳು ಕೊಡ್ತೀರ ನಮಗೆಲ್ಲ ಕೊಡಲ್ವ ನಾವೆಲ್ಲ ಅಂತ ಅಂಥೇಳಿ ರಾಜನ್ ನಾಗೇಂದ್ರ ನಾವು ನೆಕ್ಸ್ಟು ಸಿನ್ಮಾ ಬಂದಾಗ ನಾನು ಅದು ಹೇಳಿ ಯಾವುದೋ ಕಾರ್ಯಕ್ರಮದಲ್ಲಿ ಹೇಳಿ ಮರೆತ್ಬಿಟ್ಟಿದ್ದೆ ನೆಕ್ಸ್ಟು ಸಿನ್ಮಾ ಬಂದಾಗ ರಾಜನ್ ಸರ್ ಕರೆದ್ಬಿಟ್ಟು ನೀವೇನು ಕೇಳಿದರೆ ಹೇಳಿ ರಾಜ್ಕುಮಾರಿಗೆ ಮಾತ್ರ ಒಳ್ಳೆ ಹಾಡು ಕೊಡ್ತಾರೆ ಈ ಸಿನಿಮಾ ಹಾಡುಗಳು ನೋಡಿ ನಿಮಗೆ ನಿಜವಾಗ್ಲೂ ಎಂತಹ ಒಳ್ಳೆ ಹೆಸರು ಬರುತ್ತೆ ಈ ಹಾಡುಗಳಿಂದ ಅಂತ ಹೇಳಿ ಒಂದಕ್ಕಿಂತ ಒಂದು ಅದ್ಭುತವಾದ ಹಾಡು ಕೊಡ್ತೀನಿ ಅಂಥೇಳಿ ಬೆಂಕಿ ಬಲೆ ಸಿನಿಮಾ ನಿಮಗೆ ಗೊತ್ತಿದೆ ಬೆಂಕಿ ಬಲೆಯಲ್ಲಿ ಎಂಥ ಅದ್ಭುತ ಹಾಡುಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಯಾವಾಗಲೂ ಅನಂತನಾಗ ನೆನಪು ಮಾಡ್ಕೊಂಡು ಹೇಳ್ತಾರೆ ಅದರಲ್ಲೂ ಒಲಿದ ಜೀವ ಜೊತೆಯಲ್ಲಿರಲು ಹಾಡು ನಾನು ಅಭಿನಯಿಸಿದ ಬಹಳ ಅತ್ಯುತ್ತಮವಾದ ಹಾಡೋದು ಯಾಕೆ ಅಂತಂದರೆ ಅದರ ಜಿ ಎಮ್ ಇದೆಯಲ್ಲ ಆ ಜಿ ಎಮ್ಮು ಬಹುಶಃ ಶಂಕರ್ ಜಯ ಬಿಟ್ಟರೆ ಭಾರತದಲ್ಲಿ ಇಷ್ಟು ಅದ್ಭುತವಾದ ಬೀಜಿ ಎಂ ಇನ್ನು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಇದು ರಾಜನ್ ಶಕ್ತಿ ಇದು ಒಂದು ಗುಣಮಟ್ಟ ಎರಡನೇದು ಹಣ ನೀವು ಹಣ ಜಾಸ್ತಿ ಕೊಟ್ಟವ್ರಿಗೆ ಬಹಳ ಒಳ್ಳೆಯ ಹಾಡು ಹಣ ಕಮ್ಮಿ ಕೊಟ್ಟವ್ರಿಗೆ ಎನ್ನೋದು ರಾಜನ್ ಯಾವತ್ತೂ ಮಾಡ್ತಿರಲಿಲ್ಲ ಗುಣಮಟ್ಟಕ್ಕೆ ಕೊಡ್ತಾಯಿದ್ರು ಆದರೆ ಅವ್ರಿಗೆ ನಿರ್ಮಾಪಕರ ಹಣಕ್ಕೆ ಬೆಲೆ ಇದೆ ಅಂತ ಬಹಳ ನಂಬಿಕೆ ಇತ್ತು ಒಂದು ಸ್ಟುಡಿಯೋ ಬುಕ್ ಆದರೆ ಅವರು ಅದರಲ್ಲಿ ಐದು ನಿಮಿಷ ಕೂಡ ವೇಸ್ಟ್ ಆಗಬಾರ್ದು ಯಾಕೆ ಅಂದರೆ ಆ ಸ್ಟುಡಿಯೋಕ್ಕೆ ನಿರ್ಮಾಪಕರು ದುಡ್ಡು ಕೊಟ್ಟಿರ್ತಾರೆ ಅವ್ರ ಪ್ರತಿ ಹಣ ಕೂಡ ಅಲ್ಲಿ ಉಪಯೋಗಕ್ಕೆ ಬರಬೇಕು ಅಂತ ಹೇಳಿ ಹೀಗೆ ನಿಮಗೆ ಪೈಸಾ ವಸೂಲಿ ಅಂತ ಹೇಳ್ತಾರಲ್ಲ ಇದು ರಾಜನ್ನಾಗೆ ಅಂದರೆ ಅವರಿಗೆ ಭಾಳ ನಂಬಿಕೆ ಗಾಳಿ ಮಾತು ಸಿನಿಮಾ ಅದರಲ್ಲಿ ಸ್ಟಾರ್ಗಳಿಲ್ಲ ಯಾಕೆಂದರೆ ಅನಂತನಾಗ್ ಲಕ್ಷ್ಮೀ ದೊರೆ ಭಗವಾನ್ ಸಿನಿಮಾಗಳ ಬಹಳ ಪಾಪ್ಯುಲರ್ ಪೇರ್ ಬಟ್ ಗಾಳಿ ಮಾತಿಗೆ ಯಾಕೆ ಆರಿಸ್ಕೊಳ್ಳಿಲ್ಲ ಅಂತಂದರೆ ಅದರಲ್ಲಿ ನಾಯಕನಿಗೆ ಪ್ರಾಮುಖ್ಯತೆ ಇಲ್ಲ ನಾಯಕಿಗೆ ಪ್ರಾಮುಖ್ಯತೆ ಇರೋದು ಹೀಗಾಗಿ ಅನಂತ್ನಾಗ್ ಬೇಡ ಅಂಥೇಳಿ ಜೈ ಜಗದೀಶನ ಇಟ್ಕೊಂಡ್ರು ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲೇ ಹಾಡುಗಳೆಲ್ಲ ಗೆಲ್ಲಬೇಕಾದ ಬಹಳ ದೊಡ್ಡ ಅನಿವಾರ್ಯತೆ ಇತ್ತು ಆಗ ಅವರು ಸಂಗೀತ ಹೋಟ್ಲಲ್ಲಿ ರೆಕಾರ್ಡಿಂಗ್ ಚೆನ್ನಾಗಿ ಸಾಮಾನ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಹಾಡುಗಳೆಲ್ಲ ಸಂಗೀತ ಹೋಟಲ್ಲೇ ಇಲ್ಲಿ ಅವರು ದೊರೆ ಭಗವಾನ್ ಒಂದು ಒಂದು ನನಗೆ ನಾಯಕಿ ಅದನ್ನು ಸೂರ್ಯದ ಬಗ್ಗೆ ಹೇಳ್ತಾಳೆ ಸೊ ಸೂರ್ಯನ ಬಗ್ಗೆ ಹೇಳ್ತಂಥ ಹಾಡೋದು ಅದು ಒಂದು ಭಾವಗೀತೆ ನಾಯಕಿಯ ದೃಷ್ಟಿಯಿಂದ ನಾಯಕನ ದೃಷ್ಟಿಯಿಂದ ಅವಳು ನನಗೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೋಬೇಕು ನನಗೆ ಈ ಥರದ ಟ್ಯೂನ್ ಬೇಕು ಅಂತ ಹೇಳಿ ಅದನ್ನು ರಜನಗಿರಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವ ಆಸೆ ಅಲ್ಲಿರುವೆ ಅಂತ ನೀವು ಅದರ ಲಿರಿಕ್ಸ್ ಗಮನಿಸಿದ್ರೆ ಅದು ಸೂರ್ಯನ ಬಗ್ಗೆ ಹೌದು ನಾಯಕನ ಬಗ್ಗೆ ಹೌದು ಮತ್ತು ಆ ಟ್ಯೂನ್ನಲ್ಲಿ ನಿಮಗೆ ಆ ಉದಯ ರಾಗವನ್ನು ರಾಜನ್ ತೊಗೊಂಡು ಬಂದ ಹಾಗೆ ಅದು ಪ್ರೇಮರಾಗ ಅದು ನಿಮಗೆ ಶಿವರಂಜನಿಯಲ್ಲಿ ಶುರುವಾಗಿ ಮತ್ತು ಅದು ಷಣ್ಮುಖ ಪ್ರಿಯದಲ್ಲಿ ಎಂಡ್ ಆಗುತ್ತೆ ಅದು ಅರ್ಪಣಾ ಭಾವವನ್ನು ತಗೊಂಡು ಬರೋದು ಈ ಥರದ ಟ್ಯೂನ್ಗಳನ್ನು ನಾಗೇಂದ್ರ ಮಾಡೋರು ಇನ್ನೊಂದು ಸಮಯ ಅವ್ರು ಯಾವತ್ತೂ ಕೂಡ ಒಂದು ಸಿನಿಮಾ ಶೆಡ್ಯೂಲ್ ಮುಗಿಯೋಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಶೆಡ್ಯೂಲ್ ಒಪ್ಕೊಳ್ತಾ ಇರಲಿಲ್ಲ ಎರಡೆರಡು ಒಟ್ಟಿಗೆ ಮಾಡಬೇಕಾದ ಬಂದ ಅನಿವಾರ್ಯತೆ ಇದ್ದರೂ ಕೂಡ ಎರಡಕ್ಕೂ ನ್ಯಾಯ ಕೊಡುವ ರೀತಿಯಲ್ಲಿ ಮಾಡ್ತಾಯಿದ್ರು ಮತ್ತು ಕೊನೆ ನಾನು ತುಂಬ ಸಲ ನನಗೆ ಈ ಮಾತನ್ನು ಅಜೆಂಡ್ ಆಗೇಂದ್ರೆ ಹೇಳಿದ್ದಾರೆ ಯಾವುದೇ ರಂಗದಲ್ಲಿ ನೀವು ಇರಲಪ್ಪ ಈ ಮೂರು ಗಮನ ಕೊಡಬೇಕು ಗುಣಮಟ್ಟ ಹಣ ಸಮಯ ನಮಗಾಗಿ ಯಾರೋ ಹಣ ಸ್ಪೆಂಡ್ ಮಾಡಿರ್ತಾರೆ ಅಂದರೆ ಅವ್ರ ಹಣಕ್ಕೆ ಬೆಲೆ ಇರಬೇಕು ಅವ್ರು ಏನು ಗುಣಮಟ್ಟ ಅಪೇಕ್ಷೆ ಮಾಡ್ತಾರೆ ಅದನ್ನು ನಾವು ಕೊಡೋಕ್ಕಾಗಬೇಕು ಇನ್ನೊಂದು ಸಮಯ ಇದು ಬಹಳ ಮುಖ್ಯ ಆಮೇಲೆ ರಾಜಾ ಹಾಗೆ ಅಂದರೆ ಅವ್ರಿಗೆ ಸಿಂಫೋನಿ ಬಗ್ಗೆ ಬಹಳ ನಂಬಿಕೆ ಇರೋದು ಹೀಗಾಗಿ ಅವರು ಒಂದು ಐವತ್ತರವತ್ತು ವಾಯ್ಲಿನ್ಗಳನ್ನು ಹಾಕ್ಕೊಂಡು ಕಂಪೋಸ್ ಮಾಡೋರು ಅವರ ಎಪ್ಪತ್ತರ ದಶಕದ ಬೆಸ್ಟ್ ಎಲ್ಲ ಇದೇ ಥರದಲ್ಲೇ ಕಂಪೋಸ್ ಆಗಿರೋದು ಆವಾಗ ರಾಜನ್ ಒಂದು ಸ್ಟೈಲಿತ್ತು ಕೊನೆಗೆಲ್ಲ ಮುಗಿದ್ಮೇಲೆ ಯಾಕಂದ್ರೆ ಒಬ್ಬ ಒಬ್ಬ ವಾಯ್ಲಿನ್ ತಪ್ಪು ಮಾಡಿದ್ರು ಪೂರ್ತಿ ರೀ ರೆಕಾರ್ಡಿಂಗ್ ಆಗಬೇಕಾಗಿನ ಆಗಿನ ಕಾಲದಲ್ಲಿ ಅದಕ್ಕೆ ಅವ್ರು ಅದೊಂದು ಭಾಳ ರಾಜನ್ ಮಾತಾಡೋದು ಯಾರಾದ್ರೂ ಕೇಳಿದ್ರು ಅದು ಭಾಳ ಗಂಭೀರವಾದವರು ಅದು ಒನ್ ಮೋರ್ ಫೈನಲ್ ಟೇಕ್ ಅಂತ ಹೇಳೋರು ಅದು ಬಂದಾಗ ಅದು ಫೈನಲ್ ಆಗಿರ್ತಾರಿಲ್ಲ ಇನ್ನೂ ಟೇಕ್ ಮತ್ತು ತಗೊಳ್ಳೋರು ಎಲ್ಲ ಕಡೆ ತಪ್ಪಾಗಿ ಒಂದು ಸಲ ಅದಕ್ಕೆ ಎಸ್ ಪಿ ಬಾಲ್ಸೋರು ಒಂದೊಂದು ತುಂಬ ರಾಮಾಂಶಿಗೆ ರಾಜನ್ನೆ ಹೇಳಿದ್ರಂತೆ ಅಲ್ಲರಿ ಇಪ್ಪತ್ತೆರಡು ಒನ್ ಮೋರ್ ಫೈನಲ್ ಟೇಕ್ ಆಯ್ತಲ್ಲ ರೀ ನೀವು ಅಂತ ಅಂತೇಳಿಟ್ಟು ಇದು ರಾಜನ್ ಅವರ ಕ್ರಮ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ರಾಜನ್ ಆರೋಗ್ಯದ ವಿಷಯದಲ್ಲಿ ಅತ್ಯಂತ ಕಟ್ಟುನಿಟ್ಟನ್ನು ಇಟ್ಕೊಳ್ಳೋರು ಊಟ ತಿಂಡಿಯ ವಿಷಯದಲ್ಲಿ ನಾನೇ ನೋಡಿದ್ದೀನಿ ಅವರು ಹಬ್ಬಬ್ಬ ಅಂದರೆ ಒಂದು ಕಪ್ ಕಾಫಿ ಕುಡಿಯೋರೆ ಹೊರತು ಸ್ಟುಡಿಯೋದಲ್ಲಿ ಯಾವತ್ತೂ ತಿಂಡಿ ಊಟ ಗೀಟ ಏನೂ ಮಾಡ್ತಾ ಇರಲಿಲ್ಲ ಮನೆಯಲ್ಲಿ ಕೂಡ ಅಷ್ಟೇ ರಾಜನ್ ಎರಡು ಇಡ್ಲಿ ಅಂದರೆ ಎರಡು ಇಡ್ಲಿ ಇಷ್ಟು ಖರಾಬ್ ಆಯಿತು ಅಂದರೆ ಇಷ್ಟೇ ಖರಾಬ್ ಆಯಿತು ಮತ್ತು ನಿಯಮಿತವಾಗಿ ಯೋಗ ಮಾಡೋರು ವ್ಯಾಯಾಮ ಮಾಡೋರು ಬ್ರೀತಿಂಗ್ ಎಕ್ಸಸೈಸ್ಗಳನ್ನು ಮಾಡೋರು ತುಂಬ ಚೆನ್ನಾಗಿ ತಮ್ಮ ಆಪಾ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದರು ಅವರು ಬೇರೆಯವ್ರ ಬಗ್ಗೆ ಬೇರೆಯವ್ರ ಅಲ್ಲಿ ಭಾಳ ಮುಖ್ಯವಾಗಿ ಉದಯಶಂಕರ್ ಬಗ್ಗೆ ಎಂತೆಂಥ ಅದ್ಭುತವಾದ ಹಾಡು ಬರೀಬೇಕಾಗಿತ್ತು ಒಂದು ಸ್ವಲ್ಪ ಅವನು ಹಾಡಿನ ಬಗ್ಗೆ ಕೊಡೋ ಗಮನ ಆರೋಗ್ಯದ ಬೆಳೆಗೆ ಗಮನ ಕೊಟ್ಟಿದ್ರು ಅವನು ಇವತ್ತು ನಮ್ಮ ಜೊತೆಗೆ ಇರೋನು ಈ ಮಾತನ್ನು ರಾಜನ್ ತುಂಬ ಸಲ ಹೇಳೋರು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ರಾಜನ್ ಅವರಿಗೆ ತದ್ವಿರುದ್ಧವಾದ ವ್ಯಕ್ತಿತ್ವ ಅವರ ತಮ್ಮ ನಾಗೇಂದ್ರ ಅವರು ಆರೋಗ್ಯದ ಕಡೆ ಯಾವತ್ತೂ ಗಮನ ಕೊಟ್ಟವರೇ ಅಲ್ಲ ಊಟ ತಿಂಡಿ ವಿಷಯದಲ್ಲಂತೂ ಭಾಳ ಲಿಬ್ರಲ್ ನೀವು ರಾಜನ್ ಮತ್ತು ನಾಗೇಂದ್ರ ಇಬ್ಬರು ಫೋಟೋ ಅಕ್ಕಪಕ್ಕದಲ್ಲಿಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ಕೊನೆಯವರೆಗೂ ಲೀನಾಗಿದ್ರು ನಾ ರಾಜನ್ ನಾಗೇಂದ್ರ ಅಷ್ಟೇ ದಪ್ಪವಾಗಿದ್ದರು ಡಯೆಟ್ ಮಾಡ್ತಾ ಇರಲಿಲ್ಲ ಇದು ಎರಡು ಸಾವಿರ ನೇಸ್ವಿಯ ಸುಮಾರಿಗೆ ಮೊದಲೇ ಡಯ ಡಯಾಬಿಟಿಕ್ ಆಗಿದೆ ನಾಗೇಂದ್ರ ಅವರಿಗೆ ಹೈ ಡಯಾಬಿಟಿಕ್ ಆದರು ಇದಾದ ಮೇಲೆ ಹರ್ನಿಯ ಸಮಸ್ಯೆ ಬಂತು ಮೊದಲು ಬೋರಿಂಗ್ ಆಸ್ಪಿಟ್ಲಲ್ಲಿ ಒಂದು ಆಪ್ರೇಷನ್ ಆಯಿತು ಅದಾದಮೇಲೆ ಲೇಡಿಕರ್ಸನ್ ಆಸ್ಪತ್ರೆಯಲ್ಲಿ ಬಂತು ಇದೇ ಸಂದರ್ಭದಲ್ಲೇ ರಾಜ್ಕುಮಾರ್ ಅಪಹರಣ ಈ ಥರದ ಬೇರೆ ಬೇರೆ ಗೊಂದಲಗಳೆಲ್ಲ ಆಗಿದ್ದರಿಂದ ನಾಗೇಂದ್ರ ಅವರ ಬಗ್ಗೆ ಚಿತ್ರರಂಗ ಕೂಡ ಅಂಥ ಗಮನ ಕೊಡಲಿಲ್ಲ ಇನ್ನೊಂದು ಸ್ವತಃ ರಾಜೇಂದ್ರವರಿಗೆ ಅವರಿಗೆ ನಾಗೇಂದ್ರ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಅನ್ನೋದು ಗೊತ್ತಿರಲಿಲ್ಲ ಅಷ್ಟು ಅವರು ಗುಟ್ಟಾಗಿಟ್ಟಿದ್ರು ವೈದ್ಯರಿಗೆ ಇವರು ರಾಜನ್ ನಾಗೇಂದ್ರ ಖ್ಯಾತಿಯ ನಾಗೇಂದ್ರ ಅವ್ರಿಗೆ ನಾನು ಚಿಕಿತ್ಸೆ ಕೊಡ್ತಿದ್ದೀನಿ ಅಂತ ಗೊತ್ತಾಗಿದ್ದು ಕೂಡ ಭಾಳ ತಡವಾಗಿ ಒಟ್ಟಿನಲ್ಲಿ ಇದಕ್ಕೆ ಏನೇನು ಕಾರಣಗಳಿರ್ಬೋದು ಎರಡು ಸಾವಿರದ ನವೆಂಬರ್ ನಾಲ್ಕನೇ ತಾರೀಕು ನಾಗೇಂದ್ರ ನಮ್ಮನ್ನು ಆಗ್ಲಿದ್ರು ರಾಜನ್ ನಾಗೇಂದ್ರ ಜೋಡಿಯ ಒಂದು ರೆಕ್ಕೆ ಇಲ್ಲಿ ಮುರಿದು ಹೋಯಿತು ಇದಾದ ಮೇಲೆ ರಾಜನ್ ಸಂಗೀತ ಕೊಟ್ಟಿದ್ದು ಭಾಳ ಕಮ್ಮಿ ಕೊಟ್ಟರು ಕೂಡ ತಮ್ಮ ತಮ್ಮ ನಾಗೇನ ಹೆಸರನ್ನು ಉಳಿಸ್ಕೊಂಡು ರಾಜನ್ ನಾಗೇಂದ್ರ ಅನ್ನೋ ಹೆಸರಿನಲ್ಲೇ ಕೊಟ್ಟರು ಅಖಿಲ ಭಾರತ ಮಟ್ಟದಲ್ಲಿ ಕೂಡ ಎಷ್ಟೋ ಬಹಳ ಪ್ರಸಿದ್ಧವಾದ ಸಂಗೀತ ನಿರ್ದೇಶಕ ಜೋಡಿ ಇದ್ದಾರೆ ಅಣ್ಣ ತಮ್ಮ ಇರೋದು ಬಹಳ ಕಮ್ಮಿ ಅದರಲ್ಲಿ ಅಣ್ಣ ತಮ್ಮ ಇದ್ದು ಬಹಳ ಯಶಸ್ವಿಯನ್ನು ಪಡೆದಂಥ ಬಹಳ ಏಕೈಕ ಕರಿಬೋದೇನು ದಕ್ಷಿಣ ಭಾರತದ ಜೋಡಿ ಅಂತ ಹೇಳಿದ್ರೆ ರಾಜನ್ ನಾಗೇಂದ್ರ ಇನ್ನು ನಾಗೇಂದ್ರ ಅವರ ತೆಲುಗು ಹಾಡುಗಳ ಬಗ್ಗೆ ಒಂದೆರಡು ಮಾತನ್ನು ನಾನು ಸೇರಿಸಬೇಕು ಕೆಲವು ಸಲ ಅವರು ಕನ್ನಡದಲ್ಲಿ ಯಾವ ಟ್ಯೂನನ್ನು ಬಳಸಿದಾರೋ ತೆಲುಗು ಅದೇ ಟ್ಯೂನ್ ಬಳಸಿದ್ದಾರೆ ನೀವು ಎರಡು ಹಾಡನ್ನು ಸುಮ್ಮನೆ ಕುತೂಹಲಕ್ಕೆ ನೋಡ್ಬೋದು ಕನ್ನಡಕ್ಕಿಂತ ತೆಲುಗಿಗೆ ನೇಟಿವಿಟಿಗೆ ಅವರು ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ ಈಗ ಬಯಲುದಾರಿ ಸಿನಿಮಾದಲ್ಲಿ ಕನಸಲು ನೀನೆ ಮನಸ್ಸಲು ನೀನೆ ಅಂತ ಒಂದು ಹಾಡಿದೆ ಅದನ್ನು ಅವರು ನಾಲ್ಗು ಸ್ತಂಭಾವಲು ಅಂಥೇಳಿ ತೆಲುಗು ಸಿನಿಮಾದಲ್ಲಿ ಬಳಕೊಂಡಿದ್ದಾರೆ ಚುನಕುರಾಲಿ ನದುಲಾಗಸಾಗಿ ಅಂತೇಳಿ ಆ ಹಾಡು ಬರುತ್ತೆ ಇದೇ ಟ್ಯೂನನ್ನು ಇಟ್ಕೊಂಡಿದ್ದಾರೆ ಈ ತೆಲುಗಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಕನ್ನಡಕ್ಕೆ ಏನು ಒಬ್ಬ ಸಂಗೀತ ನಿರ್ದೇಶಕರು ಎರಡು ಭಾಷೆಯಲ್ಲಿ ಒಂದೇ ಹಾಡು ಮಾಡೋದಿಂತಹ ಅಪರೂಪದ ಉದಾಹರಣೆ ತುಂಬ ಕಡೆ ಸಿಗುತ್ತೆ ರಾಜನಾಗೇಂದ್ರ ಅದು ಇದು ದಿವಾನ್ ಸಿನಿಮಾದಲ್ಲಿ ನದೀನ್ ಶ್ರವಣ ಅಥ ಅನಾಮತಾಗಿ ಎತ್ಕೊಂಡು ಐ ಸಿ ದಿವಾನಗಿ ಅಂತ ಒಂದು ಹಾಡು ಮಾಡಿದ್ದಾರೆ ಈ ಹಾಡಿಗೆ ನದೀನ್ ಶ್ರವಣವ್ರಿಗೆ ಫಿಲಮ್ ಫೇರ್ ಅವಾರ್ಡ್ ಕೂಡ ಬಂದಿದೆ ರಾಜನ್ ಯಾವಾಗಲೂ ಭಾಳ ತಮಾಷೆ ನಂಗೆ ಹೇಳೋರು ನನಗೆ ಒಂದು ಡೆಮಿಡ್ ಫಿಲಮ್ ಫೇರ್ ಬಂದಿದೆ ಅದು ನನ್ನ ಟ್ಯೂನನ್ನು ಇಟ್ಕೊಂಡು ಅವ್ರು ತಗೊಂಡಿದ್ದಾರೆ ಫಿಲಮ್ ಫೇರು ಹೇಳ್ಬಿಟ್ಟು ಹಾಗೆ ಬಾನಲ್ಲು ನೀನೇ ಇದೆ ಸಿನಿಮಾದ ಒಂದು ಬಹಳ ಪ್ರಸಿದ್ಧವಾದ ಹಾಡು ಇದನ್ನು ಪಂತುಲಮ್ಮ ಸಿನಿಮಾದಲ್ಲಿ ರಾಜನ್ ನಾಗೇಂದ್ರ ಬಳಸ್ಕೊಂಡಿದ್ದಾರೆ ಸಿರಿಮಲ್ಲೆ ನೀವೇ ಅಂಥೇಳಿ ಪಂತುಲಮ್ಮ ಕೂಡ ಅವರಿಗೆ ನಂದಿ ಅವಾರ್ಡ್ ತಂದು ಕೊಟ್ಟು ಸಿನಿಮಾ ನನಗೆ ನೀವು ಕೇಳಿ ನೋಡಿ ಎರಡು ಹಾಡು ನೆಟ್ಟಲ್ಲಿ ಸಿಗುತ್ತೆ ಬಾನಲ್ಲು ನೀನೆಗಿಂತ ತೆಲುಗು ವರ್ಷನ್ ಚೆನ್ನಾಗಿದೆ ಆ್ಯಕ್ಚುಲಿ ಹಾಗೆ ಜೀವ ವೀಣೆ ನೀಡು ಮಿಡಿತದ ಇವ್ರದ್ದು ಬಹಳ ಪ್ರಸಿದ್ಧವಾದ ಹಾಡು ಅದನ್ನು ಟಿ ರಾಮಾಯಣ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ವೀಣಾ ವೈಣುವೇನ ಸರಿಗಮ ಅಂಥೇಳಿ ಅಲ್ಲಿ ಆ ಹಾಡು ಬಳಕೆಯಾಗಿದೆ ಹಾಗೆ ಚಲಿಸುವ ಮಡುಗಳು ಚಿತ್ರದಲ್ಲಿ ನೀನೆಲ್ಲೋ ನಾನಲ್ಲೇ ಅನ್ನೋ ಒಂದು ಹಾಡು ಇದು ಅಲ್ಲೂರಿ ಭಾವ ಅಂಥೇಳಿ ಒಂದು ಸಿನಿಮಾದಲ್ಲಿ ಬಳಕೆಯಾಗಿದೆ ಮದುವೆ ನೀನೇ ಲಾ ರಾ ರಾಧಿಕಾ ಅಂಥೇಳಿ ಆ ಹಾಡನ್ನು ಬಳಸ್ಕೊಂಡಿದ್ದಾರೆ ಹಾಗೆ ಮಾಂಗಲ್ಯ ಭಾಗ್ಯ ಸಿನ್ಮಾದ್ದು ಆಸೆಯ ಭಾವ ಒಲವಿನ ಜೀವ ಈ ಹಾಡನ್ನು ಅವರದ್ದೇ ಇಂಟಿಂಟಿ ರಾಮಾಯಣ ಮೆಲ್ಲಲು ಪೂಸೆ ಅಂತ ಹೇಳಿ ಅಲ್ಲಿ ಬಳಸ್ಕೊಂಡಿದ್ದಾರೆ ಇದು ಸುಮ್ಮನೆ ಯಾರಾದರೂ ನಾನು ಸುಮ್ಮನೆ ಉದಾಹರಣೆಗೆ ಒಂದು ಐದಾರು ಹಾಡು ಹೇಳಿದ್ದೀನಿ ಅಷ್ಟೇ ಎರಡು ಕನಸು ಸಿನಿಮಾದ ಎಲ್ಲ ಹಾಡುಗಳು ತೆಲುಗಲ್ಲಿ ಕೂಡ ಇದೆ ಆ ಸಿನಿಮಾ ರಿಮೇಕ್ ಆದಾಗ ಅಲ್ಲಿ ಬಳಸ್ಕೊಂಡಿದ್ದಾರೆ ಆ ಹಾಡುಗಳನ್ನು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಎರಡು ಕನಸು ಹಾಡುಗಳನ್ನು ಬಹಳ ಇಷ್ಟಪಟ್ಟು ತೆಲುಗಿನಲ್ಲಿ ಆ ಹಾಡುಗಳನ್ನು ಅವರೇ ಹಾಡಿದ್ದಾರೆ ಈ ರೀತಿಯಲ್ಲಿ ಅದೇ ರೀತಿಯಲ್ಲಿ ಆಟೋ ರಾಜ್ಯದ ಆಟೋ ರಾಜ್ಯದ ಹಾಡುಗಳನ್ನು ತೆಲುಗಲ್ಲಿ ಕೂಡ ಅದು ಭಾಳ ಪ್ರಸಿದ್ಧವಾಗಿದೆ ಅದರಲ್ಲೂ ಎಸ್ಪೆಷಲಿ ನಲಿವಾ ಗುಲಾಬಿ ಹೂವೆ ಈ ರೀತಿಯಲ್ಲಿ ಕನ್ನಡಕ್ಕೆ ರಾಜನ್ ನಾಗೇಂದ್ರ ಎಷ್ಟು ಮುಖ್ಯನೋ ತೆಲುಗಿನಲ್ಲಿ ಕೂಡ ಅಷ್ಟೇ ಮುಖ್ಯ ಆಮೇಲೆ ನಾಗೇಂದ್ರ ಹೋದ ಮೇಲೆ ರಾಜನ್ ಹೊಸ ಗಾಯಕರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಒಂದು ಸ್ಟುಡಿಯೋ ಸ್ಥಾಪನೆ ಮಾಡಿದ್ರು ಅವ್ರು ಹೆಚ್ಚು ಓರಿಯೆಂಟೇಷನ್ ಹೊಸಬ್ರನ್ನು ಮುಂದಕ್ಕೆ ತರಬೇಕು ಅಂತ ಹೇಳಿ ಅವರು ಅವರ ಸ್ಟುಡಿಯೋ ಕಾನ್ಸೆಪ್ಟೇ ಬಹಳ ವಿಶಿಷ್ಟವಾಗಿತ್ತು ಮೊದಲು ಧ್ವನಿ ಪರಿಷ್ ಪರಿಷ್ಕರಣೆ ಹೇಳ್ಕೊಡೋರು ನಿಮ್ಮ ವಾಯ್ಸ್ ಹೇಗಿದೆ ಅನ್ನೋದು ಕಲಿಸೋರು ವಾಯ್ಸನ್ನು ಕಲ್ಟಿವೇಶನ್ ಹೇಳ್ಕೊಡೋರು ಆಮೇಲೆ ಮೈಕ್ ಮ್ಯಾನೇಜ್ಮೆಂಟನ್ನು ಕಲಿಸೋರು ಇದನ್ನೆಲ್ಲೂ ಕಲಿಸಲ್ಲ ರಾಜನೊಬ್ಬರು ಈ ಥರದ್ದೆಲ್ಲ ಕಲಿಸ್ತಾ ಇದ್ದಿದ್ದು ಆಮೇಲೆ ಮೆಕ್ಯಾನಿಕಲ್ ಡೆವಲಪ್ಮೆಂಟ್ಸ್ ಏನೇನಿರುತ್ತೆ ಒಂದು ಹಾಡಿನಲ್ಲಿ ಇದನ್ನು ಕಲಿಸೋರು ನಿಮಗೆ ಇವತ್ತು ರಾಜನ್ ಶಿಷ್ಯರಾಗಿ ಕನ್ನಡ ಚಿತ್ರರಂಗದಲ್ಲಿ ಪ್ರಸಿದ್ಧಿಯಾದ ಅನೇಕ ಗಾಯಕರಿದ್ದಾರೆ ಅನುರಾಧ ಭಟ್ ಸಿಂಚನ್ ದೀಕ್ಷಿತ್ ಅಂಕಿತಾ ಕಂಡು ಶ್ವೇತಾ ಪ್ರಭು ಸ್ಮಿತಾ ಕಾರ್ತಿಕ್ ಇವರೆಲ್ಲರೂ ಕೂಡ ರಾಜನ್ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಗಾಯಕಿಯರು ಹೊಸ ಗಾಯಕಿ ನಾನು ಹೇಳ್ತಿರೋದು ಹಳೆ ಗಾಯಕಿಯರಲ್ಲಿ ನಿಮ್ಗೆ ಎಸ್ಜಾನ್ಕಿಯಿಂದಲೂ ಎಲ್ಲರೂ ಸಿಗ್ತಾರೆ ಹೊಸ ಪೀಳಿಗೆವರೆಗೆ ಕೂಡ ರಾಜನ್ ಅವರ ಕಾಂಟ್ರಿಬ್ಯೂಷನ್ ಇತ್ತು ನಾನೇ ಬಹಳ ನೋಡಿದ ಹಾಗೆ ಅವರು ಕರೋನಾ ಎಲ್ಲ ಕಡೆ ಆವರಿಸಿದ್ದಾಗ ಮನೆ ಬಿಟ್ಟು ಹೊರಗೆ ಬರಬೇಡಿ ಅಂತ ಹೇಳಿದಾಗ ಕೂಡ ಆ ಎಂಬತ್ತು ದಾಟಿದ ವಯಸ್ಸಿನಲ್ಲಿ ಕೂಡ ರಾಜನ್ ಪ್ರತಿದಿನ ಕೂಡ ಆನ್ಲೈನ್ ಕ್ಲಾಸ್ಗಳನ್ನ ಮಾಡ್ತು ಅವರ ವಿದ್ಯಾರ್ಥಿಗಳಿಗೆ ಕೊನೆಯವರೆಗೂ ಕೂಡ ಅವರು ಈ ಸಂಗೀತ ಇದವರು ಮತ್ತು ಅವರು ನಮ್ಮನ್ನು ಅಗಲುವ ದಿವಸ ಕೂಡ ಕ್ಲಾಸ್ ತಗೊಂಡಿದ್ದರು ಸಂಗೀತಕ್ಕೆ ತಮ್ಮನ್ನು ತುಂಬ ಸಮರ್ಪಿಸ್ಕೊಂಡಂತಹ ಬ ಸಂಗೀತ ನಿರ್ದೇಶಕರು ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಹನ್ನೊಂದು ರಾತ್ರಿ ಹನ್ನೊಂದು ಮೂವತ್ತೈದಕ್ಕೆ ರಾಜನ್ ನಮ್ಮನ್ನು ಅಗಲಿದ್ರು ಒಂದು ರೀತಿಯಲ್ಲಿ ಒಂದು ಸುವರ್ಣಯುಗದ ಕೊನೆಯ ಕೊಂಡಿ ನಮ್ಮನ್ನು ಅಗಲಿದ್ದು ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಅಕ್ಟೋಬರ್ ಹನ್ನೊಂದು ಎಂಟು ಗಂಟೆಗೆ ರಾತ್ರಿ ಅವ್ರ ಜೊತೆಗೆ ನಾನು ಮಾತಾಡಿದ್ದೆ ಮಾತಾಡ್ಬಿಟ್ಟು ಬಯಲುದಾರಿ ಮತ್ತು ಆಟೋ ರಜೆ ಎರಡು ಸಿನಿಮಾಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದರು ಆಮೇಲೆ ನಾನು ಮಾರನೇ ದಿನ ಫೋನ್ ಮಾಡ್ತೀನಿ ಅಂತ ಕೂಡ ಅವ್ರಿಗೆ ಹೇಳಿದ್ದೆ ನನಗದೇನೋ ಹೊತ್ತು ರಾತ್ರಿ ಇದಕ್ಕಿದಾಗೆ ಆಯಿತು ಒಂದು ಎರಡು ಗಂಟೆ ಸುಮಾರಿಗೆ ನಾನು ಮೊಬೈಲ್ ತೆಗೆದು ನೋಡಿದ್ರೆ ರಾಜನ್ ಇಸ್ ನೋ ಮೋರ್ ಅಂತ ಮೆಸೇಜ್ ಬಂದಿತ್ತು ಮತ್ತು ನಾನು ಆ ಮಧ್ಯರಾತ್ರಿಯಲ್ಲೇ ಎಲ್ಲರಿಗೂ ಮೆಸೇಜನ್ನು ಹಾಕಿ ರಾಜನ ಮನಾಗಲಿದ್ದಾರೆ ಅನ್ನೋದನ್ನು ಹೇಳಿದೆ ನಾನು ಕಂಡ ಬಹಳ ಪರಿಪೂರ್ಣ ಸಂಗೀತ ನಿರ್ದೇಶಕ ಜೋಡಿ ಅಂತಂದರೆ ರಾಜನಾಗೇಂದ್ರ ಇಷ್ಟು ಸಂಚಿಕೆಯಲ್ಲಿ ಅವರ ಬಗ್ಗೆ ಅನೇಕ ಕಥೆಗಳನ್ನು ನಾನು ನಿಮ್ಮ ಜೊತೆಗೆ ಹೇಳಿದ್ದೀನಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸಂಗೀತ ನಿರ್ದೇಶಕರ ಬಗ್ಗೆ ನಾನು ಸ್ವರಸ್ಯಕರವಾದ ಕಥೆಗಳನ್ನು ಹೇಳ್ತೇನೆ ಯಾರೋ ಆ ಸಂಗೀತ ನಿರ್ದೇಶಕ ಕಾಯ್ತಾರೆ